यादगिरी ಜಿಲ್ಲೆಯ ಹುಣಸಗಿ ಸಮೀಪದ ನಾರಾಯಣಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಕಳ್ಳಬಟ್ಟಿ ಸಾರಾಯಿ ತಯಾರಿಕೆಯ ಬೆನ್ನತ್ತಿದ ಪಿಎಸ್ಐ ಶ್ರೀ ಅರ್ಜುನಪ್ಪ ಅರಿಕೇರ ರವರು ಸರಣಿ ದಾಳಿ ಕೈಗೊಳ್ಳುವುದರ ಮುಖಾಂತರ ಅಕ್ರಮ ಸಾರಾಯಿ ತಯಾರಿಕೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ವಿವಿಧ ಗ್ರಾಮಗಳಿಗೆ ದಿಢೀರನೆ ಭೇಟಿ ನೀಡಿ ಅಕ್ರಮ ಸಾರಾಯಿ ತಯಾರಿಸಲು ಇಟ್ಟಿದ್ದ ಸುಮಾರು 200 ಲೀಟರ್ನಷ್ಟು ಕಚ್ಚಾ ವಸ್ತುಗಳನ್ನು ಪತ್ತೆ ಹಚ್ಚಿ ನಾಶಪಡಿಸಿದ್ದರು. ಅದೇ ರೀತಿ ಶುಕ್ರವಾರದಂದು ಇನ್ನುಳಿದ ಗ್ರಾಮಗಳಾದ ಬಸಿರುಗಿಡದ ತಾಂಡ, ಬಾಲ್ಯದ ಗಿಡದ ತಾಂಡ, ಬೆಳ್ಳಿಗುಡ್ಡ ತಾಂಡ ಸೇರಿದಂತೆ ಇತರ ತಾಂಡಗಳಿಗೆ ಭೇಟಿ ನೀಡಿ ಸುಮಾರು 150 ಲೀಟರ್ಗೂ ಅಧಿಕ ಪ್ರಮಾಣದ ಸಾರಾಯಿ ತಯಾರಿಸಲು ಇಟ್ಟಿದ್ದ ಕಚ್ಚಾ ವಸ್ತುಗಳನ್ನು ಪತ್ತೆ ಮಾಡಿ ನಾಶಪಡಿಸಿದರು. ಗ್ರಾಮದ ಜನರಿಗೆ ಸಾರಾಯಿ ತಯಾರಿಸಿದಂತೆ ಎಚ್ಚರಿಕೆ ನೀಡಿದರು ಹಾಗೂ ಕರೋನಾ ವೈರಸ್ನ ಮಹಾಮಾರಿ ರೋಗದ ಭಯಾನಕತೆಯ ಕುರಿತು ಜನರಿಗೆ ತಿಳುವಳಿಕೆ ಮೂಡಿಸಿ ಆರೋಗ್ಯದ ಬಗ್ಗೆ ಜಾಗೃತಿ ಮತ್ತು ಕಿವಿಮಾತು ಹೇಳಿದರು. ಜೊತೆಯಲ್ಲಿ ಇತರೆ ಸಿಬ್ಬಂದಿಗಳಾದ ದೇವೀಂದ್ರಪ್ಪ, ಬೈಲಪ್ಪ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೌನೇಶ್ ಇತರರಿದ್ದರು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ TV 23.